ಫಸ್ಟ್ ಆಫ್ ಆಲ್ ನನ್ನ ಹೆಸರು ರೇಣುಕಾ ಕೆ ಬಿ ಅಂತ. ನಾನು ಸರ್ಕಾರಿ ಶಾಲೆಯಲ್ಲಿ ವಿಜ್ಞಾನ ಮತ್ತು ಗಣಿತ ಶಿಕ್ಷಕಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ದೊರಕ್ತಕ್ಕಂಥ ಶಿಕ್ಷಣದಲ್ಲಿ ನಾವು ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ, ಬರೀ ನಾವು ನೋಡಿ ಕಲಿ ಅನ್ನುವಂಥಕ್ಕಂಥದ್ದು ಇರ್ತದೆ, ಮಾಡು ಕಲಿ ಅಂತಕ್ಕಂಥದ್ದು ಇರುತ್ತೆ. ಆದರೆ ಇಲ್ಲಿ ಥಿಂಕ್ಟ್ಯಾಕ್ ಕಡೆಯಿಂದ ಸಿಕ್ಕಿರ್ತಕ್ಕಂಥ ಸಾಮಗ್ರಿಗಳಿಗೆ ನಮಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತದೆ. ಸೊ ಅಂಥ ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ವಿವಿಧ ರೀತಿಯ ಎಕ್ಸ್ಪೆರಿಮೆಂಟ್ಸ್ ಮಾಡೋ ಮೂಲಕ ನಮ್ಮ ಮಕ್ಕಳಲ್ಲಿ ಸೃಜನಾತ್ಮಕ ಕಲೆಯನ್ನು ನಾವು ಹೊರತರಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಒಂದು ಮೊದಲನೇ ವಿಷಯ. ಸೊ ಅದಾದ ನಂತರ, ಸೊ ಮಕ್ಕಳಲ್ಲಿ ಒಂದು ಕಲೆ ಇರುತ್ತೆ, ಸೊ ಮಾಡಬೇಕು ಅನ್ನೋ ಛಲ ಇರುತ್ತೆ, ನಾನು ಏನಾದರೂ ಒಂದು ಇನ್ವೆನ್ಷನ್ ಮಾಡೋಣ, ಸೊ ಒಂದು ಹೊಸ ಅದನ್ನು ಏನಾದರೂ ಕಂಡುಹಿಡಿಯೋಣ ಅಂತಕ್ಕಂಥದ್ದು ಅವ್ರ ಹತ್ರ ಒಂದು ಛಲ ಇರುತ್ತೆ. ಸೊ ಅದಕ್ಕೆ ಸೂಕ್ತವಾದ ಒಂದು ಉಪಕರಣಗಳನ್ನು ಕೊಟ್ಟಾಗ ಮಕ್ಕಳಲ್ಲಿರ್ತ ಪ್ರತಿಭೆ ಹೊರಗಡೆ ಬರುತ್ತೆ. ಅದೇ ರೀತಿಯಾಗಿ ಥಿಂಕ್ಟ್ಯಾಕ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಸಾಮಗ್ರಿಗಳು ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು, ನಾಟ್ ಓನ್ಲಿ ಚಿಲ್ಡ್ರನ್, ಸೊ ಇವನ್ ಟೀಚರ್ಸ್ ಕೂಡ ನಾವು ಕೂಡ ಅದನ್ನು ಮರುಬಳಕೆ ಮಾಡ್ತಕ್ಕಂಥ ಸಾಮಗ್ರಿಗಳನ್ನು ನೀಡಿರ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ, ಸೊ ಇವಾಗ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಇದೆ. ಸೊ ನಾವು ಮಕ್ಕಳಿಗೆ ಬರೀ ಲೈಟ್ ಚಾಪ್ಟರ್ ಮಾಡಬೇಕಾದ್ರೆ, ಸೊ ನಾವು ಏನು ಮಾಡ್ತೀವಿ, ಬೆಳಕು ಸೊ ಒಂದು ಪ್ರತಿಫಲನಗೊಳ್ಳುತ್ತದೆ. ಸೊ ಪ್ರತಿಫಲನ ಕ್ರಿಯೆಗೆ ಏನು ಸಂಬಂಧಪಟ್ಟಿರತಕ್ಕಂಥದ್ದು, ಇನ್ಸಿಡೆಂಟ್ ರೇ ಮತ್ತು ರಿಫ್ಲೆಕ್ಟೆಡ್ ರೇ ಎರಡಕ್ಕೂ ಸಮವಾಗಿರುತ್ತದೆ ಅಂತ ಬರೀ ಬಾಯಿನಿಂದ ಹೇಳಿದಾಗ ಮಕ್ಕಳಿಗೆ ಅದು ಅಷ್ಟೊಂದು ಮನದಟ್ಟೋದಿಲ್ಲ. ಅದರ ಪ್ರಯೋಗದ ಮೂಲಕ ಮಾಡಿದಾಗ ಮಾತ್ರ ಮಕ್ಕಳು ಕಲೀಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೆ ಬೇಕಾದಂಥ ಉಪಕರಣಗಳನ್ನ ಬಳಸ್ಕೊಂಡು ಮಕ್ಕಳೇ ಮಾಡುವಂಥದ್ದು. ಸೊ ನಾವು ಟೀಚರ್ಸ್ ನಾವು ಮಾಡಿಬಿಟ್ಟು ಈಗ ಜಸ್ಟ್ ಹಿಂಗೆ ತೋರಿಸ್ಬಿಟ್ಟು ಈ ರೀತಿ ನಾವು ಒಂದು ಲೇಸರ್ ಲೈಟ್ ಮೂಲಕ ಹಾಕಿಬಿಟ್ಟು, ಸೊ ಓಕೆ ಪ್ರತಿಫಲನಗೊಳ್ತಕ್ಕಂಥದ್ದು ಒಂದು ಕಿರಣ ನಾವು ಹಾಕ್ತೇವೆ, ಸೊ ಪ್ರತಿಫಲಿತ ಕಿರಣಗಳ ಒಳಗೊಳ್ತದೆ, ಆಮೇಲೆ ಕೋನವು ಏರ್ಪಡ್ತದೆ ಅಂತ ಪ್ರತಿ ನಾವು ಬರೀ ನಾವು ತೋರಿಸಿದ್ರಿಂದ ಸೊ ಅದು ಅಷ್ಟೊಂದು ಮಕ್ಕಳಲ್ಲಿ ಪ್ರತಿಭೆಯನ್ನು ಉಂಟು ಮಾಡಲ್ಲ, ಸೊ ಅಥವಾ ಹೊಸ ಒಂದು ಯೋಚನೆಯನ್ನು ಉಂಟು ಮಾಡಲ್ಲ. ಅದೇ ಮಕ್ಕಳಿಗೆ ನಾವು ಒಂದು ಉಪಕರಣಗಳನ್ನು ಕೊಟ್ಟಾಗ ನೀವೇ ಸ್ವತಃ ಮಾಡಿ, ಇದರಲ್ಲಿ ಏನಾದರೂ ವೇರಿಯೇಬಲ್ ಮಾಡೋಕ್ಕೆ ಸಾಧ್ಯನಾ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಇವಾಗ ಈ ಸಮತಟ್ಟಾದ ಒಂದು ಕೆಳಗಡೆ ಒಂದು ಸ್ಲೈಡ್ ತೊಗೊಂಡಿದ್ದೀವಿ, ಸೊ ರಬ್ಬರ್ ಪ್ಯಾಡ್ನ ಸಮತಟ್ಟದ್ದಲ್ಲದೆ ಏನಾದರೂ ಏರುಪೇರಿರ್ತಕ್ಕಂಥ ರಬ್ಬರ್ ಪ್ಯಾಡ್ ತೊಗೊಂಡು ಅದ್ರ ಮೇಲೆ ಇಟ್ಟಾಗ ಏನಾದರೂ ಪ್ರತಿಫಲನಗೊಳ್ತದ? ಸೊ ಈ ಕನ್ನಡಿ ಬದಲಾಗಿ ಯಾವ್ದಾದ್ರು ಬೇರೆ ವಸ್ತುನ ಇಟ್ಟಾಗ ಅಥವಾ ಯಾವ್ದಾದ್ರು ಒಂದು ತಟ್ಟೆ ಥರ ಒಂದು ಏನಾದರೂ ಒಂದು ಅನಿಬ್ಲಿನ್ ಪೇಪರ್ನ ಯೂಸ್ ಮಾಡಿ ಇಟ್ಟಾಗ ಅಲ್ಲೇನಾದರೂ ಪ್ರತಿಫಲನಗೊಳ್ತದ? ಈ ರೀತಿ ವೇರಿಯೇಬಲ್ ಮಾಡಿ ಅಂತ ಕೊಟ್ಟಾಗ ನಿಜವಾಗ್ಲೂ ಮಕ್ಕಳು ಖುಷಿಯಿಂದ ಮಾಡಿ ಅವರಲ್ಲಿರ್ತಕ್ಕಂತಹ ಸಾಮರ್ಥ್ಯನ ಹೊರತಗಿತಾರೆ. ಇದರಿಂದ ನಮ್ಮ ಮಕ್ಕಳ ಬೆಳವಣಿಗೆಗೆ ಸಹಕಾರಿ ಆಗ್ತಕ್ಕಂಥದ್ದು. ಥ್ಯಾಂಕ್ ಯು ಥಿಂಕ್ಟ್ಯಾಕ್ ISFE ಅವರಿಗೆ, ರಾಮನ್ ಕ್ಲಬ್ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ಸರ್ಕಾರಿ ಶಾಲೆ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತರಲಿಕ್ಕೆ ಒಂದು ವೇದಿಕೆಯನ್ನು ನೀವು ಸೃಷ್ಟಿ ಮಾಡಿಕೊಟ್ಟಿದ್ದೀರಾ. ಸೊ ನಿಮಗೆ ಅನಂತಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.